ನಮಸ್ತೆ ಸ್ನೇಹಿತರೆ ರುಚಿಯ ಸ್ವಾಗತ ಇವತ್ತಿನ ರೆಸಿಪಿ ಗಾರ್ಲಿಕ್ ರಸು ಗಾರ್ಲಿಕ್ ರಸಮನ್ನ ನಿಮ್ಸದಲ್ಲೇ ಮಾಡ್ಬೋದು ನೆನೆಸ್ಕೊಂಡ ತಕ್ಷಣವೇ ಬಿಸಿ ಬಿಸಿಯಾದ ಗಾರ್ಲಿಕ್ ರಸಮ್ ತಯಾರಾಗುತ್ತೆ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಈ ರಸಂ ರೆಸಿಪಿನ ಮಾಡಿರೋದು ಎಮ್ ಟಿ ಆರ್ ಮಿನಿಟ್ ರಸಮ್ ಗಾರ್ಲಿಕ್ನ ಬಳಸಿ ಮಾಡಿರೋ ಅಂಥದ್ದು ಈ ಒಂದು ರಸಂ ಪೌಡರು ಇನ್ಸ್ಟಂಟ್ ರಸಂ ಆಗಿರುತ್ತೆ ಬಿಸಿನೀರಿಗೆ ಹಾಕಿದ್ರೆ ರಸಮ್ ರೆಡಿ ಒಂದು ನಿಮಿಷದಲ್ಲೆಲ್ಲ ರಸಮು ತಯಾರಾಗಿಬಿಡುತ್ತೆ ರೈಸ್ ಜೊತೆಗೆ ಹಾಗೆ ಕುಡಿಲಿಕ್ಕೂ ಕೂಡ ಈ ಒಂದು ಇನ್ಸ್ಟೆಂಟ್ ರಸಮು ಬಹಳ ಚೆನ್ನಾಗಿರುತ್ತೆ ಈ ರಸಮನ್ನ ಕುಕ್ ಮಾಡೋ ಅವಶ್ಯಕತೆ ಇರಲ್ಲ ಇವಾಗ ನೋಡೋಣ ಯಾವ ಥರ ಮಾಡೋದು ಅಂತ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ರಸಂ ಪ್ಯಾಕೆಟ್ನ ಕಟ್ ಮಾಡ್ತಿದ್ದಂಗೆ ರಸಮ್ ಪೌಡರ್ದು ಪರಿಮಳ ಅರೋಮ ತುಂಬ ಚೆನ್ನಾಗಿ ಬರ್ತಿದೆ ಇವಾಗ ರಸಂ ಪೌಡ್ರನ್ನ ಪಾತ್ರೆಗೆ ಹಾಕಿ ಈ ಒಂದು ರಸಮನ್ನ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಿಸಿನೀರು ಬಾಯ್ಲಿಂಗ್ ವಾಟರು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ತೊಗೊಳ್ಬೇಕಾಗಿರತ್ತೆ ಇವಾಗ ಇಲ್ಲಿ ಒನ್ ಸಿಕ್ಸ್ಟಿ ಎಮ್ ಎಲ್ ವಾಟರ್ನ ತೊಗೊಂಡಿದ್ದೀನಿ ನೀರು ವಿಪರೀತ ಬಿಸಿದ ಇವಾಗ ಬಿಸಿನೀರನ್ನ ಹಾಕಿ ಅಥವಾ ಟೀ ಕಪ್ಪಲ್ಲಿ ಒನ್ ಕಪ್ಪು ಬಿಸಿನೀರನ್ನ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ಬಿಸಿ ಬಿಸಿ ಆದ ಗಾರ್ಲಿಕ್ ರಸಮ್ ತಯಾರಾಗಿದೆ ರಸಮ್ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ತೆಳುವಾಗಿರಬೇಕು ರಸಮ್ದು ಪರಿಮಳ ತುಂಬ ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರಸಮ್ನ ಕುಡಿಲಿಕ್ಕೂ ಕೂಡ ಬಹಳ ಮಜವಾಗಿರುತ್ತೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಸ್ವಲ್ಪ ಉಪ್ಪಿನಕಾಯಿ ಹಾಗೆ ಒಂದು ಹಪ್ಳ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಅದ್ಧೂರಿಯಾಗಿರುತ್ತೆ ಈ ಒಂದು ರಸಂ ಜೊತೆಗೆ ರಸಮ್ನ ತುಂಬ ಸುಲಭವಾಗಿ ನಿಮ್ಸ್ದಲ್ಲೆಲ್ಲ ಮಾಡ್ಬೋದಾಗಿರುತ್ತೆ ರಸಮ್ ಬೇಕು ಅಂತ ನೆನೆಸ್ಕೊಂಡ ತಕ್ಷಣವೇ ಆರಾಮಾಗಿ ಈ ಒಂದು ರಸಮ್ನ ಮಾಡ್ಬೋದಾಗಿರುತ್ತೆ ರಸಂ ಬೆಲೆ ಅಷ್ಟೇ ತುಂಬ ಕಡಿಮೆ ಇದೆ ಹತ್ತು ರೂಪಾಯಿ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು